ಸಣ್ಣ ನುಸಿ ಅಂತ ಬರುತ್ತೆ ಅಂತ, ಸಣ್ಣ ನುಸಿ ಮುಸ್ಕ ಅಂತ ನಾವು ಹೇಳ್ತೀವಿ. ಸೊ ಅದು ಬರಬಾರ್ದು ಒಳಗಡೆ. ಅದು ಬಂದರೆ ಏನಾಗ್ತದೆ, ಇದ್ರ ಮೇಲೆ ಅದು ಮೊಟ್ಟೆ ಇಡ್ತದೆ, ಅದು ಬರದ ಅದು ಬರಬಾರ್ದು. ಈ ಒಂದು ರೂಮನ್ನು ಡಾರ್ಕ್ ರೂಮ್ ಅಂತ ಮಾಡುವಂಥದ್ದು. ಇನ್ನೊಂದು ರೂಮ್ ಏನಿದೆ, ಕಿಟಕಿ ಎಲ್ಲ ಓಪನ್ ಮಾಡಿ ಓಪನ್ ಇರಬೇಕು. ಅದಕ್ಕೆ ನಾವು ಮೆಶ್ ಹೊಡಿದ್ವಿ, ಮೆಶ್ ಅದು ಸರಳಗಿಲ್ಲ ಬಂದರೆ ಮೆಶ್ ಹೊಡೆದುಕೊಂಡು ಇದೆ ಓಪನ್ ಆಗಿರ್ಬಿಟ್ಟು ಅದಕ್ಕೆ ಒಂದು ಮೆಶ್ ಹೊಡಿಬೇಕು, ಮತ್ತು ಇಲಿಗಳು ಬರದಂಗೆ ನೋಡ್ಬೋದು ಅಷ್ಟು. ಫಸ್ಟ್ ಅಲ್ಲ ನೀವು ಎರಡು ರೂಮ್ ನಿಮಗೆ ಸಿಕ್ಕಿ ಸಾಕು ಮನೆಗಳಲ್ಲಿ ಮಾಡೋದಾದ್ರೆ. ಅದು ಸಿಂಪಲ್ ಆಗಿ ಇನ್ನೂ ನೀವು ಮನೆಗಳಲ್ಲಿ ನೀವು ನಿಮ್ಮ ಮನೆಗೆ ಯೂಸ್ ಮಾಡ್ತೀರಿ, ಸಣ್ಣ ಮಟ್ಟದಲ್ಲಿ ಒಂದು 10-15 ಬ್ಯಾಗ್ಗಳು ಮಾಡ್ತೀವಿ ಅಂದರೆ ಇನ್ನೂ ಸಿಂಪಲ್ ಡಾರ್ಕ್ ರೂಮ್ ಮಾಡುವಂತ ಏನಂತಂದರೆ, ಈ ಏನಿದೆ ಇದಕ್ಕೆ ಒಂದು ಟೇಬಲ್ ಇದ್ರೆ ಇದಕ್ಕೆ 4 ಕಡೆ ಫುಲ್ ಕಟ್ಟೋದು ಅದೇ ಈ ಪಾಕ್ ವಾಲ್ ಏನಿದೆ ಅದನ್ನು ಕಟ್ಟಲಿ. 4 ಕಡೆ ಕಟ್ಟಿದ್ರೆ ಒಳಗಡೆ ಕಟ್ಟಲಾಯ್ತು, ಒಳಗಡೆ ಕತ್ತಲಾಯ್ತು, ಒಳಗಡೆ ಕತ್ತಲಾಯ್ತು. ಒಂದು ಸಲ ಫುಲ್ ಸ್ಯಾನಿಟೈಸರ್ ಹೊಡೀರಿ ನಿಮ್ಮ, ಈಗ ಸ್ಯಾನಿಟೈಸರ್ ಅಂತ ಇದ್ದೇ ಇರ್ತದೆ ಮನೆಯಲ್ಲಿ, ಫುಲ್ ಸ್ಯಾನಿಟೈಸರ್ ಇದ್ದ ಸ್ಪ್ರೇ ಕೊಡಿ. ಸ್ಪ್ರೇ ಕೊಟ್ಟು ಒಂದು 1/2 ಗಂಟೆ ನಂತರ ನಿಮ್ಮ ಬ್ಯಾಗ್ಗಳು ಏನೇ ರೆಡಿ ಇದ್ದಾರೆ, ಕತ್ತಲೆ ಕೊನೆಯಲ್ಲಿ ಇಡುವಂಥ ಬ್ಯಾಗ್ಗಳು ಅದನ್ನು ಅಲ್ಲಿ ಒಳಗಡೆ ಇಟ್ಟರೆ ಇದು ಸಿಂಪಲ್ ಕತ್ತಲೆ ಕೊನೆ ಮಾಡುವಂಥದ್ದು. ಅಯ್ಯೋ ಕತ್ತಲೆ ಕೊನೆ ಅಂತ ಹುಡುಕೋದು ಅವಶ್ಯಕತೆ ಇಲ್ಲ, ನಿಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಕತ್ತಲೆ ಕೊನೆ ಮಾಡುವಂಥ ಅದನ್ನು ಆದಮೇಲೆ ಅದನ್ನು ತಂದು ಹೊರಗಡೆ ನಿಮ್ಮ ಟೇಬಲಲ್ಲಿ ಇಟ್ಟರೆ ಇದು ಸಿಂಪಲ್. ಈಗ ನೀವು ಮನೆಯಲ್ಲಿ ಈಗ ನಾವು ಕೊಡ್ತೇವಲ್ಲ ಇವತ್ತು ಬೀಜ ಕೊಡ್ತೇವೆ, ಅದನ್ನು ಮಾಡೋಕೆ ಇಷ್ಟ ಮಾಡಬೇಕು ಅಂತಲೇ ಕೇಳಿದ್ರು. ಬಟ್ ನನ್ನ ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಮಾಡುವಾಗ ನಿಮ್ಮ ಒಂದು ಊರಲ್ಲಿ ಒಂದು ಸಣ್ಣ ಯೂನಿಟ್ ಅಲ್ಲಿ ಮಾಡಿದ್ರೆ ಒಂದು 10-15 ಬ್ಯಾಗ್ಗಳನ್ನು ಮಾಡಿದ್ರೆ ಒಂದು ಯೂನಿಟ್ ಒಂದು ಖುಷಿ ನಿಮಗೆ ಗೊತ್ತಿರಬೇಕು. ಯಾವ ರೀತಿ ಮಾಡಬೇಕು, ಮಾಡೋದಾದ್ರೆ ಯಾವ ರೀತಿ ಮಾಡಬೇಕು, ನಾನು ಸಣ್ಣ ಸ್ಕೇಲಲ್ಲಿ ಮಾಡೋದು ಗೊತ್ತಿರಬೇಕಂತ ಇದನ್ನು ಹೇಳಿದ್ರೆ ಸಿಮೆಂಟ್ ಶೀಟ್ ಆಗ್ತದೆ ಆಗ್ತದೆ, ಬಟ್ ಅದರ ಮೇಲೆ ನಾವು ಕೂಡ ಕೂಲ್ ಮಾಡೋಕ್ಕೆ ಮಡಲ್ ಹೇಳಿ ಕೂಲ್ ಮಾಡಲಿ ಸಿಮೆಂಟ್ ಶೀಟ್ನ ಮೇಲೆ ಕೂಲಿಂಗ್ಗೆ ಆಗ್ತದೆ. ಈಗ ಕೋಳಿಗೆ ಎಲ್ಲ ಮಾಡ್ತಾರೆ, ಕೋಳಿಗೆ ತಗಡ ಶೀಟ್ ಆಗ್ತಾರೆ, ಕೆಲವು ತಗಡ ಶೀಟ್ ಸಿಮೆಂಟ್ ಶೀಟ್ ಎಲ್ಲ ಆಗ್ತಾರೆ. ಅದ್ರ ಮೇಲೆ ನಾವು ಇದನ್ನ ಬೆಳೆದಾದ್ರೆ ಅಡಿಕೆ ಹಾಳೆ ಅಂತ ಒಂದು ಸೋಗೆ ಏನಿದೆ ಅದನ್ನು ಫುಲ್ ಜೋಡಿಸಿದ್ರೆ ಅದು ಈಟು ಬರುತ್ತೆ, ಒಳಗಡೆ ಈಟು ಬರುತ್ತೆ. ತೆಂಗಿನ ಬೆಳೆಗಳನ್ನು ಜೋಡಿಸಿದ್ರೆ ಒಳಗಡೆ ಈಟು ಬರುತ್ತೆ. ಹಾಗೆ ಮಾಡಲ್ಲ ಕೆಲವರು ಈ ರೀತಿ ಮಾಡಬಹುದು, ಈ ತರ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ, ಬಿಸಿಲು ಅಥವಾ ಒಳಗಡೆ ಟೆಂಪರೇಚರ್ ಜಾಸ್ತಿ ಇದ್ದರೆ ಓಪನ್ ಮಾಡ್ತಾರೆ, ಓಪನ್ ಮಾಡಿಕೊಂಡು ಟೆಂಪರೇಚರ್ ಸ್ವಲ್ಪ ಎಸ್ಕೇಪ್ ಆಗ್ತದೆ. ಒಳಗಡೆ ನಾವು ಫುಲ್ ಸ್ಪ್ರೇ ಕೊಟ್ಟರೆ ಟೆಂಪರೇಚರ್ ಸಡನ್ ಡೌನ್ ಆಗ್ತದೆ, ಇಮಿಡಿಯೇಟ್ಲಿ ರೈಸ್ ಆಗ್ತದೆ. ಇದನ್ನು ಉಪಯೋಗ ಮಾಡಬಹುದು. ಇದನ್ನು ಇದರಲ್ಲಿ ಮಿಲ್ಕಿ ಮಶ್ರೂಮ್ ಮಾಡೋರು ಈ ಥರ ನೀಟಾಗಿ ಮಾಡಿದ್ರೆ ಒಳ್ಳೇದು. ಸಿಂಪಲ್ ಆಗಿ ಮಾಡಿದ್ರೆ ಇನ್ನು ಕಚ್ಚಾ ಅಂತ ಹೇಳಿದ್ರೆ ಇದು ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ. ಇದು ಹೊರಗಡೆ ಎಲ್ಲ ನಮಗೆ ಸಿಗ್ತದೆ, ಇದು ಬೀಸ್ ರೋಡಲ್ಲಿ ಹೋದ್ರೆ ಎಲ್ಲ ಬ್ಯಾನರ್ಗಳು ಸಿಗ್ತದೆ. ಎಲ್ಲ ಬ್ಯಾನರ್ ಯಾರು ವೇಸ್ಟ್ ಮಾಡೋದು, ದೊಡ್ಡ ದೊಡ್ಡ ಬ್ಯಾನರ್ ಹೇಳಿದ್ರು ಸೈಡ್ ಅಲ್ಲೆಲ್ಲ ಕಟ್ಟು ಚೀಪ್ ಆಗಿ ಸಿಗ್ತದೆ. ಒಳಗಡೆ ನಾನು ಹೇಳಿದ್ದಲ್ಲ, ಒಳಗಡೆ ತೆಂಗಿನ ಗರಿ ಕಟ್ಟಬೇಕು, ಒಳಗಡೆ ತೆಂಗಿನ ಗರಿ ಕಟ್ಟಬೇಕು. ನಾವು ಗೋಡೆ ಈ ಥರ ಗೋಡೆನೆ ಆಗ್ಬೇಕಂತ ಹೇಳ್ತಾ ಇದ್ದೀವಿ. ತೆಂಗಿನ ಗರಿ ಹೊರಗಡೆ ಟಾರ್ಪಲ್ ಕಟ್ಟುವಂಥದ್ದು, ಒಳಗಡೆ ತೆಂಗಿನ ಗರಿ ಕಟ್ಟುವಂಥದ್ದು, ಒಳಗಡೆ ಅದರ ತೆಂಗಿನ ಗರಿ ಒಳಗಡೆ ಈ ಥರ ಗೋಣಿ ಚೀಲಗಳನ್ನು ಕಟ್ಟಬೇಕು. ಸೊ ಆಗ ನಿಮಗೆ ಆಟೋಮೆಟಿಕ್ ಅಲ್ಲಿ ಕೂಲಿಂಗಿಗೆ ಎಲ್ಲ ಹೆಲ್ಪ್ ಆಗುತ್ತೆ. ಸಿಂಪಲ್ ಆಗಿ ಮಾಡಿದ್ದಾರೆ, ಸುಮ್ಮನೆ ಲಕ್ಷಗಟ್ಟೆ ಮಶ್ರೂಮ್ ಮಾಡ್ತಾರೆ, ಲಕ್ಷಗಟ್ಟೆ ಮಶ್ರೂಮ್ ಮಾಡ್ತಾರೆ. ಒಳಗಡೆ ಯಾವ ರೀತಿ ಇದೆ ಅದು ಹೊರಗಡೆ ಟಾರ್ಪಲ್ ಕಟ್ಟಿದ್ರು, ಹೊರಗಡೆ ಟಾರ್ಪಲ್ ಕಟ್ಟಿದ್ದಾರೆ, ಒಳಗಡೆ ಎಷ್ಟು ಅದರ ಬಾಡಿ ಎಷ್ಟು ಕ್ಲೀನ್ ಆಗಿ ಅದನ್ನು ಎಲೆಗಳನ್ನು ಕಟ್ಟಿ ಹುಲ್ಲಿನ ಎಲೆ ಅಥವಾ ತೆಂಗಿನ ಗರಿ ಅಥವಾ ಅಲ್ಲಿ ಇದು ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಒಂದು ಪ್ಲಾಂಟೇಶನ್ ಇರುವಂಥದ್ದು ತೆಂಗಿನ ಇದರದ್ದು ಶುಗರ್ ಕೇನಿಗೆ ಎಲೆ ಇದೆ ಅದನ್ನು ನೀಟಾಗಿ ಅಂದರೆ ಕೊಳೆ ಕೊಳೆಯಬಾರದು. ಸೊ ಅದಕ್ಕೆ ನೀಟಾಗಿ ಅದನ್ನು ಜೋಡಿಸಿದ್ದಾರೆ, ಅದರ ಮೇಲೆ ಅವರು ಅವಶ್ಯಕತೆ ಇರ್ಬೇಕು. ಅದು ಡೈರೆಕ್ಟ್ ಕೆಲವು ಸಲ ಸ್ಪ್ರೇ ಕೊಡ್ಲಿಕ್ಕೆ ಆಗ್ತದೆ, ಅದರ ಮೇಲೆ ಡೈರೆಕ್ಟ್ ನೀರಿನ ಸ್ಪ್ರೇ ಕೊಟ್ಟು ನೀವು ಅಂಶ ಹೊಡಿದ್ರು. ಈಗ ಚಿಪ್ಪಣೆ ಮಾಡಲಿಕ್ಕೆ ಏನು ಬೇಕು ಅಂತ, ಚಿಪ್ಪಣೆ ಮಾಡಲಿಕ್ಕೆ ನಾವೊಂದು ಅರ್ಧ ಕೆ ಜಿ ಅಥವಾ 1 ಕೆ ಜಿ ನಾವು ಅಣಬೆ ಬೀಜವನ್ನು ನಾವು ಏನು ಹೇಳ್ತೇವೆ ಸ್ಪಾನ್ ಅಂತ ಹೇಳ್ತಾರೆ. ಯಾರಾದರೂ ಸ್ಪಾನ್ ಅಂತ ಹೇಳಿದ ಕೂಡಲೇ ಅದು ಅಣಬೆ ಬೀಜ ಅಂತ ಅರ್ಥ, ಅಣಬೆ ಬೀಜಕ್ಕೆ ಸ್ಪಾನ್ ಅಂತ ಹೇಳ್ತೀವಿ. ನಾನು ಹೇಳ್ತಾ ಒಂದು 1/2 ಕೆ ಜಿ ಬೀಜ ಕೊಟ್ಟರೆ, ನಿಮಗೆ 1/2 ಕೆ ಜಿ ಬೀಜ ಕೊಟ್ಟರೆ ನಾವು ಕೊಡೋದು 1/2 ಕೆ ಜಿ. ಆದ್ದರಿಂದ ನಿಮಗೆ 1/2 ಕೆ ಜಿ ಬಗ್ಗೆ ಹೇಳ್ತೇನೆ. 1/2 ಕೆ ಜಿ ಬೇಕು ಅಂದರೆ ನಿಮ್ಗೆ ಏನೆಲ್ಲ ಬೇಕು ಅದಕ್ಕೆ ಐಟಮ್ ಅಂತ ನಾನು ನಿಮ್ಗೆ ಹೇಳ್ತೇನೆ.
ಬೀಜ ಅಂತ ಹೇಳ್ತಾರೆ. ಇದರಲ್ಲಿ ಅರ್ಧ ಕೆ ಜಿ ಇದೆ. ಈ ಅಣಬೆ ಬೀಜ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಹೇಳಿದ ಆಗಲೇ ಅಣಬೆ ಅಂತ ತೋರಿಸಿದಾರಲ್ಲ, ಅಲ್ಲಿಂದ ಏನು ಆ ಅಣಬೆ ಬಂದ ನಂತರ ಅಲ್ಲಿಂದ ಸ್ಪೋರ್ಗಳು ಏನು ಬೀಳ್ತವೆ ಅದನ್ನು ಲ್ಯಾಬಿನಲ್ಲಿ ಕಲೆಕ್ಟ್ ಮಾಡ್ತಾರೆ. ಲ್ಯಾಬಿನಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಜೋಳದ ಜೋಳ ಏನಿದೆ, ಬಿಳಿ ಜೋಳ ಅಂತ ಹೇಳ್ತಾರಲ್ಲ, ಬಿಳಿ ಜೋಳ ಇದೆಯಲ್ಲ, ಅದನ್ನು ಬೇಯಿಸಿ ಆ ಒಂದು ಬೀಜಗಳನ್ನು ಬಿಳಿ ಜೋಳಕ್ಕೆ ಹಾಕ್ತಾರೆ. ಸೊ ಈ ಬಿಳಿ ಜೋಳನ ಮದರ್ ಸ್ಪಾನ್ ಅಂತ ಹೇಳ್ತಾರೆ, ನೆಕ್ಸ್ಟ್ ಸೆಕೆಂಡರಿ ಸ್ಪಾನ್ ಅಂತ ಹೇಳ್ತಾರೆ, ಮತ್ತು ಟರ್ಷರಿ ಸ್ಪಾನ್ ಅಂತ ಹೇಳ್ತಾರೆ. ಅದನ್ನು ಆ ರೀತಿ ಡೆವಲಪ್ ಮಾಡಿಕೊಂಡು ಲ್ಯಾಬಲ್ಲಿ ಮಾಡುವಂಥದ್ದು, ನಂತರ ಇದು ವಿತರಣೆಗೆ ರೆಡಿ ಆಗುವಂಥದ್ದು ಮಾಡ್ತಾರೆ. ಇದು ನಮಗೆ ಬೇಕಾದ ಒಂದು ಸುಟೇಬಲ್ ಪ್ಯಾಕ್ಗಳಲ್ಲಿ ಅವ್ರು ಮಾಡ್ತಾರೆ. ಸಿಂಪಲ್ ಆಗಿ ಈ ಥರ ಮಾಡ್ಬೋದು. ವಿತ್ ಲ್ಯಾಬ್ ಬೇಕು, ಸ್ಪಾನ್ ಮೇಕಿಂಗ್ ಯೂನಿಟ್ ಅಂತಿದೆ, ಲ್ಯಾಮಿನರ್ ಫ್ಲೋ ಬೇಕಾಗ್ತದೆ, ಲ್ಯಾಬಲ್ಲಿ ಮಾಡೋದು. ಇದು ಬೀಜ ಬೀಜ ಬೇಕು ನಮಗೆ ಅರ್ಧ ಕೆ ಜಿ. ಮತ್ತೆ ನಮಗೆ ಬ್ಯಾಗ್ಗಳು ಬೇಕು, ಪಿ ಪಿ ಬ್ಯಾಗ್ಸ್ ಅಂತ ನಾವು ಹೇಳ್ತೇವೆ. ಪಿ ಪಿ ಬ್ಯಾಗ್ಸ್ಗಳು ನಮಗೆ ಕನ್ವೀನಿಯಂಟ್ ಸೈಜ್ ಇದೆ, ಸಣ್ಣದಾದ್ರೆ ಸಣ್ಣದು ತಗೊಳ್ಬೋದು, ಸ್ವಲ್ಪ ದೊಡ್ಡದಾದ್ರೆ ದೊಡ್ಡದು ತಗೊಳ್ಬೋದು. ಸೈಜ್ ಇದು 12x18, 14x20 ಇದೆ, 14x20 ಇದೆ, 12x18 ಇದೆ, 22 ಇದೆ, ಅದೇ ಸ್ವಲ್ಪ ಉದ್ದ ಇದೆ. ನೀವು ಯಾವುದು ಯೂಸ್ ಮಾಡ್ಬೋದು, ನಿಮ್ಗೆ ಯಾವ್ದು ಸಿಕ್ಕಿದೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇದು ಇದಾದ್ರೆ ಒಳ್ಳೇದು, ಸಣ್ಣದಾದ್ರೆ ಒಳ್ಳೇದು. ನಿಮಗೆ 12x18 ಯೂಸ್ ತಗೊಳ್ಳಿ, ಯೂಶ್ವಲಿ 12x18 ಬಿಟ್ಟರೆ 14x20 ಆಗ್ತದೆ ಸಮಸ್ಯೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ದೊಡ್ಡದು ಮಾಡಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ದೊಡ್ಡದು ಯೂಸ್ ಮಾಡ್ಬೋದು. ಯಾಕಂದ್ರೆ ನಾನು ಒಂದೇ ಸಲ ದೊಡ್ಡದು ಹೇಳುದಿಲ್ಲ, ಯಾಕಂದ್ರೆ ಆಳಾದರೆ ಫುಲ್ಲು ಇದು ಫುಲ್ ಇದರಲ್ಲಿ ಫುಲ್ ಯೂನಿಟ್ ಆಗ್ತದೆ. ಬಟ್ ನೀವು ಆಳ ಇದನ್ನು ಸಣ್ಣ ಪ್ಯಾಕೆಟ್ಗಳನ್ನು ತುಂಬಿಸಿದ್ರೆ ಏನಾಗ್ತದೆ, ಇದು ನಾಲ್ಕು ತುಂಬಿಸಿದ್ರೆ ಇದು, ಇದು ಎರಡು ತುಂಬಿಸಿದ್ರೆ ನಾಲ್ಕು ತುಂಬಿಸಕ್ಕಾಗ್ತದೆ. ಒಂದು ವೇಳೆ ಆಳಾದರೆ ಒಂದು ಮಾತ್ರ ನಿಮಗೆ ಆಳಾಗ್ತದೆ, ಉಳಿದದ್ದು ಮೂರು ಉಳಿತದ್ದು. ಆದ್ದರಿಂದ ಸಣ್ಣ ಸ್ಟಾರ್ಟ್ ಮಾಡುವಾಗ ನೀವು ಸಣ್ಣದರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಇದು ಪಿ ಪಿ ಬ್ಯಾಗ್ಸ್ ಅಂತ ಹೇಳ್ತದೆ, ಪಿ ಪಿ ಬ್ಯಾಗ್ಸ್ಗಳು ಇದನ್ನು ರೀಸೈಕಲ್ ಮಾಡುವಂಥದ್ದು. ಸೊ ಅದರಿಂದ ಈ ಪಿ ಪಿ ಬ್ಯಾಗ್ಸ್ಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಇದು 4 kg ಭತ್ತದ ಉದ್ದು ಬೇಕು, 4 kg ಅರ್ಧ ಅರ್ಧ ಏನಿದೆ ಅರ್ಧ, ಇದಕ್ಕೆ 4 kg ಭತ್ತದ ಉದ್ದು ಬೇಕು. ಈಗ 4 kg ನಾವು ಭತ್ತದ ಉದ್ದನ್ನು ಇದು ಇದು 4 kg ಇಲ್ಲ, 4 kg ಇಲ್ಲ, ಇದು 4 kg ಅಸ್ತಿ ಅಲ್ಲ, ಒಣ ಭತ್ತದ ಉದ್ದನ್ನು ನಾವು ರೆಡಿ ಮಾಡಬೇಕು. ಯಾವ ರೀತಿ ರೆಡಿ ಮಾಡ್ಬೇಕಂತ ನಾವು ಇದು ಬೇಕಾಗ್ತದೆ. ಮತ್ತೆ ಅಕ್ಕಿ ತೌಡು ಇದ್ರೆ ಒಳ್ಳೇದು, ಅಕ್ಕಿ ತೌಡು ಸ್ವಲ್ಪ ಒಂದು 200 gram ಅಕ್ಕಿ ತೌಡು ಇದ್ರೆ ಬೇಗ ಅದು ಅರಟ್ತದೆ, ಬೇಗ ಅರಟ್ತದೆ. ಅದನ್ನು ಒಳ್ಳೇದು. ಮತ್ತೆ ಅನಾವೃಷ್ಟಿ ಇಷ್ಟು ಇದ್ರೆ ಆಯ್ತು, ಇಷ್ಟು ಇದ್ರೆ ಆಯ್ತು. ಅಕ್ಕಿ ತೌಡು ಸಣ್ಣದು ಸಣ್ಣದು ದೊಡ್ಡದಲ್ಲ, ಸಣ್ಣದು ತೌಡು ಜಸ್ಟ್ ಅದು ಏನಾಗ್ತದೆ, ಅಕ್ಕಿ ತೌಡು ಹಾಕಿದ ಕೂಡಲೇ ಸ್ಪ್ರೆಡ್ಡಿಂಗ್ ಬೇಗ ಆಗ್ತದೆ, ಸ್ಪ್ರೆಡ್ಡಿಂಗ್ ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಮಾತ್ರ ಅದನ್ನು ಉಪಯೋಗ ಮಾಡಬೇಕು. ಅದು ಅಣಬೆ ಅದರ ಮೈಸಿನ ಏನಿದೆ ಗ್ರೋತ್ಗೆ ಪ್ರಮೋಟ್ ಮಾಡಬೇಕು ಮಾತ್ರ. ಇಲ್ದಿದ್ರು ತಲೆ ಕೆಡಿಸ್ಕೋಬೇಡಿ, ಇಲ್ದಿದ್ರು ತಲೆ ಕೆಡಿಸ್ಕೊಬಿಡಿ, ಆಕಳಿದ್ರೆ ಏನಾಗುತ್ತೆ, ಆಕಳಿದ್ರು ಏನಾಗೋದಿಲ್ಲ, ತಲೆ ಕೆಡಿಸ್ಕೋಗ್ಬೇಡಿ. ಅದನ್ನು ಹೋಗಿ ಮತ್ತೆ ಕ್ರಾಯಕ್ಕೆ ತಂದೆಲ್ಲ ಮಾಡೋದು ಬೇಡ. ಇವಾಗ ನಾವು ಈಗ ಬೀಜ ಏನು ಕೊಡ್ತೇವೆ ಅದನ್ನು ಬರೀ ಭತ್ತದ ಉರುಳನ್ನು ಬೆಳೆಸಿ ತೌಡು ಹಾಕಬೇಕಾಗಿಲ್ಲ, ಇದ್ರೆ ನೀವು ಯೂಸ್ ಮಾಡಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಅದು ಬೇಗ ಸ್ಪ್ರೆಡ್ಡಿಂಗಿಗೆ ಹೆಲ್ಪ್ ಮಾಡಿ, ಮೈಸಿನ ಸ್ಪ್ರೆಡ್ಡಿಂಗಿಗೆ. ಮತ್ತು ತೌಡಿನಲ್ಲಿ ಸ್ವಲ್ಪ ಪೋಷಕಾಂಶಗಳು ಜಾಸ್ತಿ ಇರ್ತವೆ, ಗೊತ್ತಾಯ್ತಲ್ಲ, ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ಆ ಪೋಷಕಾಂಶಗಳೆಲ್ಲ ಮಶ್ರೂಮ್ಗೆ ಶಿಫ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ, ಇದು 5 ಪಾಲಿಥಿನ್ ಬ್ಯಾಗ್ಗಳು ನಮಗೆ ಬೇಕು. ಏನೆಲ್ಲ ನಾವು ಉಳಿದ ಐಟಮ್ಗಳು ಏನೆಲ್ಲ ಬಳಕೆ ಮಾಡ್ಬೋದು ನಾವು ಅಂತ, ಉಳಿದದ್ದು ಏನೈತೆ ಐಟಮ್ ಬಳಕೆ ಮಾಡ್ಬೋದು ನೋಡಿ. ಯಾವುದೇ ಕೃಷಿ ತ್ಯಾಜ್ಯ ಇದೇ ಬೆನಿಫಿಟ್ ನಮಗೆ. ಬೆನಿಫಿಟ್ ಏನಂತೇಳಿ ನಾವು ಇದನ್ನು ಒಳ್ಳೆಯ ತಿನಿಸುಗಳನ್ನು ಉಪಯೋಗ ಮಾಡುವಂಥದ್ದು ಯಾವುದಿಲ್ಲ, ಎಲ್ಲ ನಮಗೆ ಕೃಷಿ ತ್ಯಾಜ್ಯಗಳನ್ನು ಉಪಯೋಗ ಮಾಡುವಂಥ ಒಂದು ಬೇಸಾಯ ಇದೆ, ಗೊತ್ತಾಯ್ತಲ್ಲ. ಭತ್ತದ ಹುಲ್ಲು ಇರ್ಬೋದು, ಅದು ಕೃಷಿ ತ್ಯಾಜ್ಯ ಅಂತ ನಾವು ಹೇಳ್ತೇವೆ, ಸ್ವಲ್ಪ ಈಗ ಕಾಸ್ಟ್ಲಿ ಆಗುತ್ತೆ, ಅದು ಕೃಷಿ ತ್ಯಾಜ್ಯ ಇರ್ಬೋದು. ಈಗ ಆ ಕಡೆ ಘಟ್ಟದ ಕಡೆ ಹೋದರೆ ಜೋಳ ರಾಗಿ ಯಾವುದೇ ಒಂದು ಕೃಷಿ ತ್ಯಾಜ್ಯ ಇದೆ, ಅದರ ಅದನ್ನು ಪುಡಿ ಮಾಡೋದು, ಪುಡಿ ಅದನ್ನು ಪುಡಿ ಆಗುತ್ತೆ. ಯಾವುದೇ ಮರ ಕಡ್ಡಿ ಕಡ್ಡಿಗಳು ಇರ್ತದಲ್ಲ ಮರ, ಅದನ್ನು ಮಾಡುವಂಥದ್ದು. ಅಥವಾ ಒಂದು ಶುಗರ್ ಕೇನ್, ಶುಗರ್ ಕೇನ್ ವೇಸ್ಟ್ ಇದೆ, ಶುಗರ್ ಕೇನ್ ನಾವು ಜ್ಯೂಸ್ ಕುಡಿತೇವೆ ನಂತರ ವೇಸ್ಟ್ ಇರ್ತದೆ, ಅದನ್ನು ಉಪಯೋಗ ಮಾಡ್ಬೋದು. ತೆಂಗಿನ ಕಾಯಿಲೆಗಳು ಇರ್ತದಲ್ಲ, ಸೊ ಅದನ್ನು ಮಿಕ್ಸ್ ಮಾಡೋಕ್ಕೆ ಇದು ಮಿಕ್ಸ್ ಮಾತ್ರ ಮಾಡ್ಬೋದು. ಬಟ್ ಅದು ಡೈರೆಕ್ಟ್ ತೆಂಗಿನ ಬರೀ ನಾರನ್ನು ಉಪಯೋಗ ಮಾಡೋಕ್ಕೆ ಆಗಲ್ಲ. ನಮ್ಮಲ್ಲೇ ಲೋಕಲ್ ಆಗಿ ಮಾಡುವಂಥದ್ದು ಯಾವುದು ಅಂತಂದರೆ ಒಂದು ಭತ್ತದ ಉಂಟು, ಇನ್ನೊಂದು ನಮ್ಮಲ್ಲಿ ಈ ಬಾಳೆ ಸಿಗ್ತದಲ್ಲ, ಬಾಳೆ ಎಲೆ ಇದೆಯಲ್ಲ, ಬಾಳೆ ಎಲೆ ತಿಂದು
ಮತ್ತೆ ಬಾಳೆ ಕಟ್ ಮಾಡಿದ ನಂತರ ಅದರ ಒಳಗಡೆ ಇದು ಮಾಡ್ತಾರೆ, ಅಗ್ಗ ಮಾಡ್ಲಿಕ್ಕೆ ನಾವು ಉಪಯೋಗ ಮಾಡ್ತೇವೆ. ಅದನ್ನು ಬಿಡಿಸ್ಬೇಕು, ತಕ್ಷಣ ಬಿಡಿಸ್ಬೇಕು. ಬಿಡಿಸ್ಬಿಟ್ಟು ಫುಲ್ಲು ಒಣಗಿಸ್ಬೇಕು, ಯಾವುದೇ ಕೊಳೆ ತಾಗಬಾರ್ದು. ಒಣಗಿಸಿ ಅದನ್ನು ಇಡಬೇಕು, ಒಣಗಿಸಿ ಪ್ಯಾಕಿಂಗ್ ಮಾಡಿ ನಾವು ಇಡಬೇಕು. ಸೊ ಅದನ್ನು ನಾವು ಪೀಸ್ ಪೀಸ್ ಮಾಡಿ ಅದನ್ನು ಯೂಸ್ ಮಾಡಿಕೊಳ್ಳಬೇಕು. ಗೊತ್ತಾಯ್ತು. ಮತ್ತೆ ತೆಂಗಿನ ಗೊಣೆ ಇದೆಯಲ್ಲ, ತೆಂಗಿನದೆಲ್ಲ ತೆಗೆದ್ಮೇಲೆ ತೆಂಗಿನ ಗೊಣೆ ಇರ್ತದೆ, ಅದನ್ನು ಉಪಯೋಗ ಮಾಡ್ಬೋದು. ಮತ್ತೆ ಅಡಿಕೆ ಸೋಗೆ ಏನಿರ್ತದೆ, ಅಡಿಕೆ ಸೋಗೆ ಅಲ್ಲ ಇದು ಆಳೆ, ಅಡಿಕೆ ಆಳೆ ಇರ್ತದಲ್ಲ, ಅಡಿಕೆ ಆಳೆನ್ನ ಬಿದ್ದ ಕೂಡಲೇ ಏನ್ ಮಾಡ್ಬೇಕು, ಅದನ್ನ ತಂದು ಒಣಗಿಸ್ಬೇಕು. ತೆಂಗಿನ ಗೊಣೆ ಅದೇ ಅಡಿಕೆ ಗೊಣೆಗೆ ನಾವು ಯೂಶಲಿ ಮೈ ತುತ್ತ ಎಲ್ಲ ಸ್ಪ್ರೇ ಮಾಡಿರ್ತೀವಲ್ಲ, ಸ್ವಲ್ಪ ಅಲ್ಲಿ ರೆಸಿಸ್ಟೆನ್ಸ್ ಬರ್ತದೆ. ಸೊ ಅದು ಕ್ಲೀನ್ ಆಗಿದ್ರೆ ಏನು ಸಮಸ್ಯೆ ಇಲ್ಲ, ಅದನ್ನು ಯೂಸ್ ಮಾಡ್ಬೋದು. ಬಟ್ ಪೌಡರ್ ಮಾಡ್ಬೇಕು, ಪುಡಿ ಮಾಡ್ಬೇಕು, ಕಟ್ ಮಾಡ್ಬೇಕು. ಅಡಿಕೆ ಆಳೆ ಏನಿದೆ ಅದನ್ನು ಅದು ವೇಸ್ಟ್ ಹೆಂಗಲ್ಲ, ದನಗಳಿಗೆ ಹಾಕಿದ್ರು ಹೊಟ್ಟೆಗೆ ಸಿಕ್ಕಾಕೊಳ್ತೀವಿ. ಅದರಿಂದ ಅದನ್ನು ಅಡಿಕೆ ಆಳೆ ಒಣಗಿಸ್ಬೇಕು, ಒಣಗಿಸಿದ ನಂತರ ಅದನ್ನು ಪ್ಯಾಕ್ ಮಾಡಿ ಕಟ್ಟಿಡಬೇಕು. ಮತ್ತು ನಮ್ಮ ಹತ್ರ ಮಿಷಿನ್ ಇದ್ರೆ, ಮಿಷಿನ್ ಇದ್ರೆ ಪೀಸ್ ಅದನ್ನು ಮಿಷಿನಿಗೆ ಕೊಟ್ಟುಕೊಂಡೆ, ಚಾಪಿಂಗ್ ಮಿಷಿನ್ ಅಂತ ಹೇಳ್ತೀವಿ, ದನಗಳಿಗೆ ಏನು ಹುಲ್ಲಾಗ್ತಾರಲ್ಲ, ಸೊ ಆ ಮಿಷಿನಿಗೆ ಕೊಟ್ಟರೆ ಅದು ಪುಡಿ ಪುಡಿ ಆಗ್ತದೆ. ಹಸಿರುವಾಗಿ ಕೊಡಬೇಡಿ, ಡ್ರೈ ಆದ ನಂತರ ಕೊಟ್ಟರೆ ಅದು ಪುಡಿ ಪುಡಿ ಆಗ್ತದೆ. ಆ ಪುಡಿಯನ್ನು ನಾವು ಸ್ಟಾಕ್ ಮಾಡಿಟ್ರೆ ಅದನ್ನು ಉಪಯೋಗ ಮಾಡಿ ಆಗ್ತದೆ, ಲೋಕಲ್ ಆಗಿ ನಾವು ಮಾಡೋದು. ಈವನ್ ಅಡಿಕೆ ಸಿಪ್ಪೆನೂ ಆಗ್ತದೆ, ಅಡಿಕೆ ಸಿಪ್ಪೆ ಸುಲಿದ ನಂತರ ನಾವು ಒಳ್ಳೆ ಅಡಿಕೆ ಅಂತ ನಾವು ಡಬಲ್ ಚೋಲಿಗೆ ಅಥವಾ ಸಿಂಗಲ್ ಚೋಲಿಗೆ ನಾವು ಏನು ಅಡಿಕೆ ಒಳಗಡೆ ಸ್ಟೋರ್ ಮಾಡಿ ಇಟ್ಟಿರ್ತೇವೆ, ಸೊ ಅದರದ್ದು ಸಿಪ್ಪೆ ಚೆನ್ನಾಗಿರ್ತದೆ. ನಾವು ಇಲ್ಲದಿದ್ದರೆ ಸ್ಟಾರ್ಟಿಂಗಲ್ಲೆಲ್ಲ ಅದು ಕೊಳೆತು ಕೊಳೆರೋಗ ಬಂದು ಎಲ್ಲ ಬಿದ್ದು ಮಣ್ಣೆಲ್ಲ ತಾಗಿ ಅದನ್ನೆಲ್ಲ ಅದು ಆಗೋದಿಲ್ಲ. ಸೊ ಸಿಂಗಲ್ ಚೋಲ ಅದು ಪ್ಯೂರ್ ಕಟ್ಟಾಗಿದ್ದು ನೀಟಾಗಿ ನಾವು ಒಣಗಿಸಿರ್ತೇವೆ, ನೆಲದ ಮೇಲೆ ಸಿಮೆಂಟ್ ಮೇಲೆ ಅಥವಾ ಇಂಟರ್ಲಾಕ್ಸ್ ಮೇಲೆ ನೀಟಾಗಿ ನಾವು ಒಣಗಿಸಿರ್ತೇವೆ, ಅದರ ಸಿಪ್ಪೆನೂ ಆಗ್ತದೆ. ಅಲ್ಲಿ ಒಂದು ಪ್ರಾಬ್ಲಮ್ ಅದರ ನಡುವೆ ನಾವು ತುಂಬಿಸಿದಾಗ ಗ್ಯಾಪ್ ಉಳಿತದೆ, ಗ್ಯಾಪ್ ಉಳಿತದೆ. ಮತ್ತು ಅದಕ್ಕೆ ಫಸಲು ಸ್ವಲ್ಪ ಕಡಿಮೆ, ಅಣಬೆ ಮಶ್ರೂಮ್ ಬರುವಂಥ ಸ್ವಲ್ಪ ಕಡಿಮೆ, ಅದರಿಂದ ಅದನ್ನು ಉಪಯೋಗಿಸಿ ಮಾಡುವ ಅದನ್ನು ನಾನು ಮನೆಯಲ್ಲಿ ಮಾಡಿದ್ದೆ ಬಂದಿದ್ದೆ ಸಮಸ್ಯೆ ಇಲ್ಲ, ಫಸಲು ಸ್ವಲ್ಪ ಕಡಿಮೆ ಅಂತ. ಈ ಥರ ಕೃಷಿ ತ್ಯಾಜ್ಯಗಳನ್ನು ನಾವು ಯಾವುದೇ ತ್ಯಾಜ್ಯ ಬಿಸಾಕಬೇಕಾಗಿಲ್ಲ, ಈ ತ್ಯಾಜ್ಯಗಳನ್ನು ನಾವು ಉಪಯೋಗ ಮಾಡಿಕೊಂಡು ನಾವು ಅರಣ್ಯ ಬೇಸಾಯವನ್ನು ಮಾಡ್ಬೋದು. ಮೊದಲೇ ಮಾಡಬೇಕು ತರಗೆಲೆಗಳನ್ನು ಬಳಸ್ಬೋದು, ನಾನು ಆಗಲೇ ಹೇಳ್ತೀನಿ ತರಗೆಲೆ ಮೇಲೆ ಬರ್ತದೆ, ತರಗೆಲೆಗಳನ್ನು ಬಳಕೆ ಮಾಡ್ಬೋದು. ಬಟ್ ಕೊಳೆದಿರಬಾರ್ದು, ಕೊಳೆದಿರಬಾರ್ದು ಮೇಲೆ ಮೇಲೆ ಫೈನ್ ಆಗಿ ಬೀಳ್ತದಲ್ಲ, ಈಗ ಯೂಶ್ವಲಿ ಬೇಗ ಹಾಳಾಗಲಿಲ್ಲ ಹಲಸಿನ, ಹಲಸಿನದು ಬಿದ್ದುಕೊಡಲೆ ಬೇಗ ಅದು ಕೊಳೆಯೋದಿಲ್ಲ. ಸೊ ಅಂಥದ್ದನ್ನೆಲ್ಲ ನಾವು ತೊಳೆದು ಒಣಗಿಸಿ ಇಡಬೇಕಾಗ್ತದೆ, ಅಥವಾ ನೀಟಾಗಿ ಬುಡದಲ್ಲಿ ನೀಟಾಗಿ ಟಾರ್ಪಲ್ ಆಗಿಟ್ಟರೆ ಅದರ ಮೇಲೆ ಬೀಳ್ತದೆ, ಅದನ್ನು ನಾವು ಸ್ಟೋರ್ ಮಾಡಿ ಇಡ್ಬೋದು. ಅದನ್ನು ಮಿಕ್ಸಿಂಗ್ ಆಗಿ ಯೂಸ್ ಮಾಡ್ಬೋದು, ಬರೀ ಪ್ಯೂರ್ ಅದೇ ಅಲ್ಲ, ಮಿಕ್ಸಿಂಗ್ ಆಗಿ ಅದನ್ನು ಇಡ್ಬೋದು. ಈಗ ನಾವು ನೀನು ಭತ್ತ ಹುಲ್ಲಿದೆಯಲ್ಲ, ಅದರ ಒಳಗಡೆ ನಾವು ಈ ಎಲೆಗಳಿದ್ದರೆ ಅದನ್ನು ನೆನೆ ಹಾಕುವಾಗ ಅದನ್ನು ನೆನೆ ಹಾಕ್ಬಿಟ್ಟು ಅದರೊಳಗೆ ಮಿಕ್ಸ್ ಮಾಡಬೇಕು. ಭತ್ತದಲ್ಲಿ ಯಾವ ರೀತಿ ಮಾಡಬೇಕು, ಭತ್ತದಲ್ಲನ್ನು ನಾವು ಕಟ್ಟಿಂಗ್ ಮಾಡಬೇಕು. ಭತ್ತದಲ್ಲೂ ಇರ್ಬೋದು, ಯಾವುದೇ ಕೃಷಿ ತ್ಯಾಜ್ಯ ಇರ್ಬೋದು, ಅದನ್ನು 2 ಸೆಂಟಿಮೀಟ್ರಿಗೆ ಉದ್ದಕ್ಕೆ ಕಟ್ ಮಾಡಬೇಕು, 2 ಸೆಂಟಿಮೀಟ್ರ್ 4 ಸೆಂಟಿಮೀಟ್ರ್. ಅದಕ್ಕೆ ಸಮಸ್ಯೆಗಳಿಗೆ ಬೆಳೆಯಲು ಒಂದು ಚಾಪಿಂಗ್ ಮಿಷಿನ್ ಇಟ್ಟಿರ್ತಾರೆ, ಮಿಷಿನಿಗೆ ಕೊಟ್ಟರೆ ಆಟೋಮೆಟಿಕ್ ಕಟ್ಟಾಗಿ ಬೀಳ್ತದೆ. ಸೊ ಈ ಥರ ಚಾಪಿಂಗ್ ಮಿಷಿನಲ್ಲಿ ಕಟ್ ಮಾಡ್ತಾರೆ. ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ 8 ಗಂಟೆ ಕಾಲದಲ್ಲಿ ನೆನೆ ಹಾಕ್ತೀವಿ. ಅದಾಯ್ತು, ಈಗ ನಾವು ಕಟ್ ಮಾಡ್ತೇವೆ ಆ ಭತ್ತದ ಕಟ್ ಮಾಡಿದ್ವಿ, ಅಥವಾ ತರಗೆಲೆ ಅಂತ ಹೇಳಿದ್ವಿ, ತರಗೆಲೆ ನಮ್ಮ ಅಡಿಕೆ ಸೋಗೆ ಆಲೆ ಆಳೆದು ಪೀಸ್ ಇರ್ತದೆ, ಅಥವಾ ನಮ್ಮ ಹತ್ರ ಅಡಿಕೆ ಸಿಪ್ಪೆ ಇರ್ತದೆ. ಸೊ ಅದನ್ನು ನೆನೆ ಹಾಕ್ತೀವಿ ಒಂದು ಗೋಣಿ ಚೀಲದಲ್ಲಿ ಈ ರೀತಿ, ಅಥವಾ ನಮ್ಮ ಈರುಳ್ಳಿ ಗೋಣಿ ಚೀಲ ಬರ್ತದೆ, ಈರುಳ್ಳಿ ಗೋಣಿ ಚೀಲ ಬರ್ತದೆ. ಅಂಥ ಗೋಣಿ ಚೀಲದಲ್ಲಿ ತುಂಬಿಸಿ ನೀಟಾಗಿ ತುಂಬಿಸಿಬಿಟ್ಟು ಈ ಗೋಣಿ ಚೀಲನ ಯಾವುದೇ ಬ್ಯಾರಲಲ್ಲಿ ಕಟ್ಟಿ ಬ್ಯಾರಲಲ್ಲಿ ಹಾಕ್ಬಿಟ್ಟು ಬ್ಯಾರಲ್ ಒಳಗಡೆ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿದ್ರೆ ನೀರು ಹಾಕಿ ಮೇಲೆ ಒಂದು ಕಲ್ಲು ಇಟ್ಟರೆ ಆಗ ಒಳ್ಳೆ ನೆನೀತದೆ. ಸೊ ಡೈರೆಕ್ಟ್ ನೀವು ಹಾಕ್ಬೋದು, ಮತ್ತೆ ತೆಗೆಯುವಾಗ ಅದು ರಗಡೆ ಹಾಕ್ತದೆ, ಪುನಃ ತೆಗೀಲಿಕ್ಕೆ ಅವೆಲ್ಲ ಎಷ್ಟು ಬೇಕೋ ಅವೆಲ್ಲ ರಗಡೆ ಹಾಕ್ತದೆ. ಇದನ್ನು ನೀಟಾಗಿ ತುಂಬಿಸಿಬಿಟ್ಟು ನೇರವಾಗಿ ಇದನ್ನು ಇಟ್ಟರೆ ಆಯ್ತು. ಅದಾಯ್ತಲ್ಲ, ಈರುಳ್ಳಿದ್ದು ಇದೇ ಇದೇ ಸೆಣಬಿದ್ದಾದ್ರೆ ಒಳ್ಳೇದು, ಸೆಣಬಿದ್ದಾದ್ರೆ ಒಳ್ಳೇದು. ಕೆಮಿಕಲ್ ಮೆಥಡ್ ಯೂಸ್ ಮಾಡ್ತಾರೆ, ಇದರಲ್ಲಿ 2 ಮೆಥಡ್ ಇದೆ, ಕೆಮಿಕಲ್ ಮೆಥಡ್ ಮತ್ತು ಆರ್ಗ್ಯಾನಿಕ್ ಮೆಥಡ್ ಅಂತ ಗೊತ್ತಾಯ್ತು. ಇದು ಕೆಮಿಕಲ್ ಮೆಥಡ್ ಅಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು, ಯಾವುದು ನಮ್ಮ ಈರುಳ್ಳಿ ಪ್ಲಾಸ್ಟಿಕ್ ಬ್ಯಾಗ್ ಇರ್ತದೆ ಬಟ್ಟದ್ದು ನೋಡೋದು ಅಂಥದ್ದು ಯೂಸ್ ಮಾಡ್ಬೋದು. ಇದು ನಾವು ಆರ್ಗ್ಯಾನಿಕ್ ಮೆಥಡಲ್ಲಿ ಮಾಡೋದ್ರಿಂದ ಈ ಥರ ಗೋಣಿ ಚೀಲವನ್ನು ತುಂಬಿಸಿ ಅದನ್ನು ತುಂಬಿಸಿಬಿಟ್ಟು ಕಟ್ಟಿ ಅದರಲ್ಲಿ ನೆನೆ ಹಾಕ್ಬೋದು 8 ಗಂಟೆ ಕಾಲ, 4 ರಿಂದ 8 ಗಂಟೆ ಕಾಲ ನೆನೆ ಹಾಕಿದ್ರೆ ಸಾಕು. ಹುಲ್ಲು ನೆನೆ ಮೇಲೆ ಏನಾಗ್ತದೆ, ಭತ್ತ ಹುಲ್ಲು ಈ ರೀತಿ ಹುಲ್ಲು ನೆನೆಯುತ್ತದೆ, ಆಗ ಸಾಫ್ಟ್ ಆಗ್ತದೆ ಭತ್ತದ ಹುಲ್ಲು, ಫುಲ್ಲು ಸಾಫ್ಟ್ ಆಗ್ತದೆ. ನಂತರ ಅದರ ನೀರನ್ನು ತೆಗಿಬೇಕು,
ನೀರೆಲ್ಲ ತೆಗೆದ ನಂತರ ಹೇಗೆ ತೆಗೆಯುತ್ತೀರಿ ನೀವು ಭತ್ತದ ನೀರು? ಇದರಿಂದ ಡ್ರಮ್ಮಲ್ಲಿ ಹಾಕಿರ್ತೀರಿ, ಡ್ರಮ್ಮಿಂದ ಹಾಕಿ ತೆಗೆಯಬೇಕು. ಇದನ್ನು ಜಸ್ಟ್ ಕಟ್ಟಿರ್ತೀರಿ, ತೆಗೆದ್ರಾಯಿ ತೆಗೆದು ಇದನ್ನು ಹೊರಗಡೆ ಇಡುವಂಥದ್ದು. ನಾಲ್ಕು ಎರಡು ಮೂರು ಗಂಟೆ ಇಟ್ಟರೆ ಇದಕ್ಕೆ ನೀರು ಜಾಸ್ತಿ ಇರೋ ನೀರೆಲ್ಲ ಅಲ್ಲೇ ಬಿದ್ದೋಗ್ತದೆ, ಬಿಡಿಸೋದು ಬೇಡ. ಜಾಸ್ತಿ ನೀರು ಬಿದ್ದಲ್ಲ ಅಲ್ಲೇ ಬಿದ್ದೋಗ್ತದೆ. ಇದು ಆದ ನಂತರ ನಾವೇನು ಮಾಡಬೇಕು ಇಲ್ಲಿ ಮುಖ್ಯವಾಗಿ ಇದರಲ್ಲಿ ಏನಂದ್ರೆ ಇದು ಸಾಫ್ಟ್ ಅಣಿ ಮಾಡಿದ್ದೆ ಇದು ನಾವು ಸಾಫ್ಟ್ ಮಾಡಿದ್ದೆ. ಈಗ ನೆಕ್ಸ್ಟ್ ಏನಂತಂದ್ರೆ ಮುಖ್ಯ ಪಾರ್ಟ್ ಏನಂತೇಳಿದ್ರೆ ಪ್ಯಾಶ್ಚರೀಕರಣ ಅಂತ ಪ್ಯಾಶ್ಚರೀಕರಣ. ಯಾಕಂದ್ರೆ ನಮ್ಮ ಮೀಡಿಯಾದಲ್ಲಿ ನಮ್ಮದು ಒಂದು ಮಾಧ್ಯಮ ಏನಿದೆ ಅದರಲ್ಲಿ ಬರೀ ನಮ್ಮ ನಾವು ಏನು ಫಂಗಸ್ ಏನು ಈ ಫಂಗಸ್ ಏನಿದೆ ಅದು ಮಾತ್ರ ಬೆಳಿಬೇಕು, ಆಯಿಸ್ಟರ್ ಮಶ್ರೂಮ್ ಮಾತ್ರ ಬೆಳಿಬೇಕು, ಬೇರೆ ಯಾವುದೇ ಫಂಗಸ್ ಇರಬಾರ್ದು. ಅದಕ್ಕೋಸ್ಕರ ನಾವೇನು ಈಗ ಇದರಲ್ಲಿ ಎಷ್ಟು ಟೈಪ್ ಫಂಗಸ್ ಇದೆ ಗೊತ್ತಿಲ್ಲ, ಅದೇ ಇಲ್ಲ ಸಿಕ್ಕಪಟ್ಟೆ ಬ್ಯಾಕ್ಟೀರಿಯಾ ಇದೆ, ಅದ್ರ ವೈರಸ್ ಇದೆ, ಎಷ್ಟು ಫಂಗಸ್ ಇದೆ ಗೊತ್ತಿಲ್ಲ. ಅದನ್ನೆಲ್ಲ ನಾವು ತೆಗೆಯಬೇಕು, ಅದಾಯ್ತಾ? ಅದು ತೆಗೆಯದೆ ಇದ್ರೆ ಏನಾಗ್ತದೆ? ಸಮಸ್ಯೆ ಆಗ್ತದೆ. ಅದರಿಂದ ನಾವು ಅದನ್ನು ತೆಗಿಲಿಕ್ಕೆ ಏನು ಮಾಡ್ತೇವೆ ಅಂತಂದ್ರೆ ಈ ಗೋಣಿ ಚೀಲ ಬೇಯಿಸುವಂತ ಒಂದು ಕೆಲಸ ಮಾಡ್ತದೆ. ಬೇಯಿಸಕ್ಕೆ ಎರಡು ಮೂರು ಮೆಥಡ್ ಇದೆ. ಒಂದೇನಂತ ಹೇಳಿದ್ರೆ ಕೆಲವರು ಏನ್ ಮಾಡ್ತಾರೆ ನೋಡಿದ್ರು ನೆನೆ ಹಾಕುವಂಥದ್ದು ಫಸ್ಟ್ ಒಂದು ಏನಿದೆ ಅದು ಬಿಸಿ ನೀರಿನಲ್ಲಿ ಮಾಡುವಂತ ಬಿಸಿ ನೀರು ಹಾಕ್ಬಿಟ್ಟು ಇದನ್ನು ನಾವು ಏನು ನೆನೆ ಹಾಕಿದ್ದಾರೆ ಅದನ್ನು ತೆಗೆದ್ಬಿಟ್ಟು ಬಿಸಿ ನೀರಿನಲ್ಲಿ ಇಡುವಂಥದ್ದು ಸಿಂಪಲ್ ಮೆಥಡ್. ಮನೆಯಲ್ಲಿ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಕೆಲವರು ನಾವು ಡ್ರಮ್ಮಿನಲ್ಲಿ ನೆನೆ ಹಾಕ್ತಾರಲ್ಲ ಕೆಲವರು ಗೋಣಿ ಚೀಲ ಯೂಸ್ ಮಾಡೋದೆ, ಇನ್ನೊಂದು ಆ ಡಾಮರಿದ್ದು ಡ್ರಮ್ ಬರ್ತದೆ ತಿನ್ನಿದ್ದು ಡ್ರಮ್ ಬರ್ತದಲ್ಲ ಅದರಲ್ಲಿ ನೀವು ಡೈರೆಕ್ಟಾಗಿ ನೀರು ಹಾಕಿ ನೆನೆ ಹಾಕ್ಬೋದು, ಮತ್ತೆ ಅದನ್ನು ಬೆಂಡ್ ಮಾಡಿ ಅದರ ನೀರೆಲ್ಲ ತೆಗಿಬೋದು. ಮತ್ತೆ ಪುನಃ ನೀರು ಹಾಕಿ ಅದಕ್ಕೆ ಪುನಃ ನೀರು ಹಾಕಿ ಬೇಯಿಸ್ಬೇಕು, ಪುನಃ ನೀರು ಹಾಕಿ ಅದನ್ನು ಒಂದು ಗಂಟೆ ಕಾಲ ಬೇಯಿಸ್ಬೇಕು ಅದರಲ್ಲಿ ಡ್ರಮ್ಮಲ್ಲಿ. ಇದು ಸೆಕೆಂಡ್ ಮೆಥಡ್ ಏನಂತ ಹೇಳಿದ್ರೆ ಡೈರೆಕ್ಟ್ ಆ ಥರ ಡ್ರಮ್ಮಲ್ಲಿ ಬೇಯಿಸ್ತು, ಬರೀ ನೀರು ಡೈರೆಕ್ಟ್ ನೀರು ಹಾಕೋದಂತ ಬೇಯಿಸ್ತು ಹಾಕಿ ಬೇಯಿಸ್ತಾರೆ. ಇನ್ನೊಂದು ಮೆಥಡ್ ಏನಂತ ಹೇಳಿದ್ರೆ ಮನೆಯಲ್ಲಿ ನಾವು ಮಾಡೋದು ಈಗ ನಾವು ಏನಂತಂದ್ರೆ ಡ್ರಮ್ನಲ್ಲಿ ಹಾಕಿ ತೆಗಿತೇವೆ, ತೆಗೆದ್ಬಿಟ್ಟು ಒಂದು ಎರಡು ಗಂಟೆ ಅದ್ರ ನೀರು ತೆಗೆದಿಟ್ಟು ಬಿಡ್ತೇವೆ. ಇದಾದ ನಂತರ ನಾವೇನು ಮಾಡಬೇಕು ಈ ಥರ ನಮ್ಮದು ನಮ್ಮಲ್ಲಿ ಇಡ್ಲಿ 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 ಬಾತ್ ಬಿಡ್ತಾರೆ ಇಡ್ಲಿ ಬಾತ್ ಬಿಡ್ತಾರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಇರ್ತಾರೆ ದಕ್ಷಿಣ ಕನ್ನಡ ಇದರಲ್ಲಿ ಕಾರಣ ನೀರು ಹಾಕುವಂಥದ್ದು ನೀರು ಹಾಕ್ಬಿಟ್ಟಿದ್ದು ನಾವು ಮುಚ್ಚಬೇಕು ಈ ಥರ ಇದನ್ನು ಮುಚ್ಚಬೇಕು. ಮುಚ್ಚಿದ ನಂತರ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಈ ಗೋಣಿ ನಾವೇನು ತೆಗೆದಿದ್ದೇವೆ ಈ ಗೋಣಿ ನಾವೇನು ತೆಗೆದಿದ್ದೇವೆ ಅದನ್ನು ಇದರಲ್ಲಿ ಇಡಬೇಕು ಇರಲಿ ಅದಾಯ್ತಾ? ಗೋಣಿ ಚೀಲ ಇಡುವಂಥದ್ದು. ಸೊ ನೀವು ಹೇಳ್ಬೋದು ಈಗ ಇದು ಏನು ಫುಲ್ ಗೋಣಿ ಚೀಲ ಮೇಲೆ ಬರ್ತದಲ್ಲ ಇದರ ಅಳತೆಗೆ ನಿಮ್ದು ಇದ್ರೆ ಒಳ್ಳೇದು, ತುಂಬ ತಪ್ಪಲ್ಲ ಏನಿದೆ ಅದರ ಒಳಗಡೆ ಗೋಣಿ ಚೀಲ ಫುಲ್ ಮೇಲೆ ಬರ್ತಲ್ಲ ಇದಕ್ಕೇನು ಮಾಡಬೇಕು ಅಂತ ನೀವು ಹೇಳ್ಬೋದು. ಇದಕ್ಕೇನು ಮಾಡಬೇಕು ನಿಮ್ಮ ಹತ್ರ ಇನ್ನೊಂದು ಪಾತ್ರೆ ಅಥವಾ ಬಾಲ್ದಿ ಅಲ್ಯೂಮಿನಿಯಂ ಬಾಲ್ದಿ ಇರ್ಬೋದು ಸ್ಟೀಲ್ ಬಾಲ್ದಿ ಇರ್ಬೋದು ಅಥವಾ ಸ್ಟೀಲ್ ಡ್ರಮ್ ಇರ್ತದೆ ನೀರಿನ ಡ್ರಮ್ ಸ್ಟೀಲ್ದು ಡ್ರಮ್ ಇರ್ತದೆ ಅಥವಾ ಹಳೆದು ಹಳೆದು ಅಕ್ಕಿ ಇಡುವಂಥದ್ದು ಡ್ರಮ್ ಇರ್ತದೆ. ಸೊ ಆ ಡ್ರಮ್ಮನ್ನು ಇದರ ಮೇಲೆ ಮುಚ್ಚಬೇಕು ಅದೇ ಇದನ್ನು ಇದನ್ನು ಒಳಗೆ ಇಡ್ತೀರಿ ಅದರ ಮೇಲೆ ಮುಚ್ಚಬೇಕು. ಅವ್ರು ಹೆಂಗೆ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ ಈಗ ಇದು ತಪ್ಪಲೆ ಅಂತ ಹೇಳಿದ್ರೆ ಈಗ ನಾವು ಪ್ಲೇಟ್ ಇರ್ತೀವಿ ನೀರು ಹಾಕ್ತೇವೆ ಇದನ್ನು ಬೇಯಿಸ್ಬೇಕು. ಇಲ್ಲೇನ್ ಮಾಡ್ಬೇಕು ಇದು ನಾವು ಗೋಣಿ ಚೀಲ ಈ ತರ ಇಟ್ಟರೆ ಇದು ಇನ್ನೊಂದು ಪಾತ್ರ ಇದೆಯಲ್ಲ ಅದನ್ನ ಮೇಲೆ ಮುಚ್ಚಬೇಕು. ಈ ರೀತಿ ಮುಚ್ಚಿದಾಗ ಏನಾಗ್ತದೆ ಇಲ್ಲಿ ನಾವು ಏನು ಬಿಸಿ ಮಾಡ್ತೇವೆ ಎಲ್ಲ ಸ್ಟೀಮ್ ಎಲ್ಲ ಇಲ್ಲಿ ಬರ್ತದೆ ಸ್ಟೀಮ್ ಎಲ್ಲ ಇದರ ಮೇಲೆ ಬರ್ತದೆ ಇಲ್ಲಿ ತುಂಬಿ ಬಿಸಿ ಆದ ನಂತರ ಇಲ್ಲಿಂದ ಹೊರಗಡೆ ಸ್ಟೀಮ್ ಬರ್ಲಿಕ್ಕೆ ಶಾ ಆಗ್ತದೆ. ಇಲ್ಲಿ ಇಲ್ಲೇ ಗ್ಯಾಪ್ ಇರೋದಲ್ಲ ನಾವು ಬೆಂಡ್ ಮಾಡಿದ್ದೇವೆ ಇಲ್ಲಿಂದ ಸ್ಟೀಮ್ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಸ್ಟೀಮ್ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ನೀವು ಸ್ವಲ್ಪ ಬಿಸಿ ಕೆಳಗಡೆ ಬೇಯಿಸೋದು ಸ್ವಲ್ಪ ಕಡಿಮೆ ಮಾಡಬೇಕು. ಸ್ಟೀಮ್ ಹೊರಗೆ ನಿಧಾನ ಬೇಯಿಸಿ ಸಾಕು ಲೈಟ್ ಸ್ವಲ್ಪ ಬಿಸಿ ಕೊಟ್ಟರೆ ಸಾಕು. ಆಗೇನಾಗ್ತದೆ ಇಲ್ಲಿ ಸ್ಟೀಮ್ ಹೊರಗಡೆ ಬರ್ತಾ ಇರ್ತದೆ ಈ ಥರ ಹೊರಗಡೆ ಬರಲಿಕ್ಕೆ ಶುರುವಾದ ನಂತರ ನೀವು 45-50 ಮಿನಿಟ್ಸ್ ಮ್ಯಾಕ್ಸಿಮಮ್ ಒಂದು ಗಂಟೆವರೆಗೆ ನೀವು ಅದನ್ನು ನಿಧಾನವಾಗಿ ಬೇಯಿಸಿ ಅಂದರೆ ಒಂದೊಂದೇ ಕಟ್ಟಿಗೆ ಇಟ್ಟರೆ ಸಾಕು ಅದೇ ಗ್ಯಾಸಲ್ಲೆಲ್ಲ ಆಗುವಂಥದ್ದಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಬಾಯ್ತಾರೆ ನಿಧಾನ. ಗ್ಯಾಸಲ್ಲಿ ಸ್ವಲ್ಪ ಮಾಡೋದಾದ್ರೆ ಕುಕ್ಕರಲ್ಲಿ ಮಾಡೋಕ್ಕಾಗ್ತದೆ ನಾಲ್ಕು ಕುಕ್ಕರಲ್ಲೂ ನಾವು ಮೇಲೆ ವಿಷಯ ಓಪನ್ ಮಾಡಿ ಇಲ್ಲಿಗಾಗ್ತದೆ. ಸೊ ಇದು
ಇತರ ತಪ್ಪಲೆಲ್ಲಾದ್ರೆ ಬಹಳ ಒಳ್ಳೇದು. ಇದನ್ನು ಬೇಯಿಸ್ಬೇಕು, 1 ಗಂಟೆ ಕಾಲ ಬೇಯಿಸಬೇಕು. ಗೊತ್ತಾಯ್ತಾ? ಬೇಯಿಸಲು ನಿಮಗೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಅದು ಇನ್ನೊಂದು ಮೆಥಡ್ ಇದೆ. ನಾವು ನೆನೆ ಹಾಕುವಾಗ ನಿಮಗೆ ಜಾಸ್ತಿ ಅಷ್ಟೊತ್ತು ಬೇಯಿಸಕ್ಕೆ ನಮ್ಮ ಕಟ್ಟಿಗೆ ಬಾಧ ಆಗ್ತದೆ. ಇನ್ನೊಂದು ಮೆಥಡ್ ಇದೆ, ನೆನೆ ಹಾಕುವಾಗ ನೀರಿಗೆ, ನಾವು ನೆನೆ ಹಾಕ್ತೇವೆ ಅಂತ ಹೇಳಿದ್ರೆ ನೆನೆ ಹಾಕುವಾಗ ನೀರಿಗೆ ಒಂದು ಎಷ್ಟು ನೀರು ಹಾಕ್ತಿರಲ್ಲ ಅದಕ್ಕೆ ಎಷ್ಟು ಲೀಟರ್ ನೀರು ಹಾಕ್ತೀರಿ, ಆ ಪ್ರತಿ ಲೀಟರ್ಗೆ 1 ಗ್ರಾಮ್ನಷ್ಟು ಬೆವೆಸ್ಟಿನ್ ಹಾಕ್ಬೇಕು. ಬೆವೆಸ್ಟಿನ್ ಬೆವೆಸ್ಟಿನ್ ಅಂತ ಸಿಗ್ತದೆ. ಆ ಬೆವೆಸ್ಟಿನ್ ಅನ್ನು ಈಗ 50 ಲೀಟರ್ ನೀರಿನಲ್ಲಿ ನೆನೆ ಹಾಕ್ತಿರೋ 50 ಗ್ರಾಮ್ ಬೆವೆಸ್ಟಿನ್ ಹಾಕ್ಬೇಕು. ಆ ಬೆವೆಸ್ಟಿನ್ ಹಾಕಿದಾಗ ಏನಾಗ್ತದೆ, ನೀವು ಈ ಬೇಯಿಸೋದನ್ನು ಕಡಿಮೆ ಮಾಡಬೇಕು. ಬೇಯಿಸೋದನ್ನು 1/2 ಗಂಟೆಗೆ ಕಡಿಮೆ ಮಾಡಬೇಕು. ಗೊತ್ತಾಯ್ತಲ್ಲ? ಬೇಯಿಸೋದನ್ನು 1/2 ಗಂಟೆಗೆ ಕಡಿಮೆ ಮಾಡಬೇಕು. 20 ನಿಮಿಷ 1/2 ಗಂಟೆವರೆಗೆ ಬೇಯಿಸಿ ಸಾಕು. ಯಾಕಂದ್ರೆ ಬೆವೆಸ್ಟಿನ್ ಹಾಕಿದ ಕೂಡ ಅದರಲ್ಲಿರುವ ಫಂಗಸ್ ಎಲ್ಲ ಅಲ್ಲೇ ಸಾಧಾರಣ ಸತ್ತೋಗ್ತದೆ. ಬೆವೆಸ್ಟಿನ್ ಹಾಕುವಾಗ ಅಲ್ಲೇ ಫಂಗಸ್ ಸಾಧಾರಣ ಸತ್ತೋಗ್ತದೆ. ಆದ್ದರಿಂದ ನೀವು ಇಲ್ಲಿ ಬೇಯಿಸುವ ಟೈಮನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಈಗ ನಾವು ಇಲ್ಲಿ ಬೇರೆ ಬೇರೆ ಮೆಥಡ್ ಇದೆ, ಕೆಮಿಕಲ್ ಮೆಥಡ್ ಇದೆ. ಕೆಮಿಕಲ್ ಡೈರೆಕ್ಟ್ ಬೇಯಿಸದೆ ಬೇಯಿಸೋದಿಲ್ಲ, ಅವು ಡೈರೆಕ್ಟ್ ಕೆಮಿಕಲ್ ಹಾಕ್ತಾರೆ. ಯಾವುದು ನಾನು ಹೇಳಿದೆ ಬೆವೆಸ್ಟಿನ್ ಅಂತ ಏನು ಹೇಳಿದೆ, ಆ ಬೆವೆಸ್ಟಿನ್ ಹಾಕ್ತಾರೆ. ಕಾರ್ಬನ್ ಡೈಜಿಮ್ ಅಂದರೆ ಬೆವೆಸ್ಟಿನ್. ಮತ್ತೆ ಫಾರ್ಮಾಲಿನ್ ಅಂತ ಇದೆ, ಫಾರ್ಮಾಲ್ಡಿಹೈಡ್ ಅಂತ ಸಿಗ್ತದೆ ಫಾರ್ಮಾಲಿನ್ ಅಂತ. ಆ ಫಾರ್ಮಾಲಿನ್ ನಿಮ್ಗೆ ಗೊತ್ತಿದೆ, ಎಲ್ಲ ಕಡೆ ಎಲ್ಲೇ ಹೋದ್ರೂ ನೀವು ಫಾರ್ಮಾಲಿನ್ ಯೂಸ್ ಮಾಡ್ತಾರೆ. ಕಾಲು ತೊಳೆದು ಒಳಗೆ ಹೋಗ್ಲಿಕ್ಕೆ ಕೆಳಗಡೆ ಹಾಕಿರ್ತಾರೆ, ಫಾರ್ಮಾಲಿನ್ ಡಿಸ್ಇನ್ಫೆಕ್ಟ್ ಮಾಡ್ತಾರೆ. ಡಿಸ್ಇನ್ಫೆಕ್ಷನ್ ಇದೆ, ಈಗ ನಿಮಗೆ ಕೊರೋನಾ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಫಾರ್ಮಾಲಿನ್ ಡಿಸ್ಇನ್ಫೆಕ್ಷನ್ ಮಾಡೋಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ. ಸೊ ಇದನ್ನು ಆ ಫಾರ್ಮಾಲಿನ್ ಹಾಕಿ ನೆನೆ ಹಾಕಿದರೆ ಮತ್ತೆ ನೀವು ಬೇಯಿಸಬೇಕಾಗಿರೋದಿಲ್ಲ, ಬೇಯಿಸಬೇಕಾಗಿರೋದಿಲ್ಲ. ಅದನ್ನು ನೆನೆ ಹಾಕ್ತಾರೆ. ಮತ್ತೆ ದೊಡ್ಡ ದೊಡ್ಡ ಏನಿತ್ತು, ನಾವು ಈ ಚೇಂಬರ್ ಇರ್ತದೆ, ಚೇಂಬರನ್ನು ಬಿಸಿ ಮಾಡುವಂಥದ್ದು, ಚೇಂಬರನ್ನು ಬಿಸಿ ಮಾಡುವಂಥದ್ದು ಆ ರೀತಿ ಇರ್ತದೆ. ತದಾರ ಮೀಡಿಯಂ ಯೂನಿಟ್ ಇದ್ದವರು ವಾಟರ್ ಫ್ಲೇವ್ ಅಂತ ಇದೆ. ಸೊ ವಾಟರ್ ಫ್ಲೇವ್ ಕರೆಂಟ್ ಯೂಸ್ ಮಾಡಿ ವಾಟರ್ ಫ್ಲೇವನ್ನು ಬಳಕೆ ಮಾಡ್ತೀವಿ. ನೆನೆ ಹಾಕಿದ ನಂತರ ಅದನ್ನು ಈಗ ನಾವು ಬೇಯಿಸಿದ ನಂತರ ಏನು ಮಾಡಬೇಕು, ಅದನ್ನು ಒಂದು ಶೀಟಿನಲ್ಲಿ ಏನು ನಮ್ಮ ಒಂದು ಶೀಟನ್ನು ಅದರ ಮೇಲೆ ಅದನ್ನು ಡೆಟಾಲನ್ನು ತೆಗಿಬೇಕು. ಡೆಟಾಲನ್ನು ತಗೊಂಡ್ಬಿಟ್ಟು ಆ ಡೆಟಾಲಿಂದ ಅಥವಾ ಏನಿದೆ ನಮ್ಮ ಸ್ಯಾನಿಟೈಸರಿಂದ ಸ್ಪ್ರೇ ಕೊಟ್ಬಿಟ್ಟು ಅಥವಾ ಈ ಥರ ಫುಲ್ಲು ಒಂದು ಶೀಟ್ ಹಾಕಬೇಕು, ಪ್ಲಾಸ್ಟಿಕ್ ಶೀಟ್ ಹಾಕಬೇಕು. ಅದಕ್ಕೆ ಡೆಟಾಲನ್ನು ಹಾಕಿಬಿಟ್ಟು ಅದನ್ನು ಏನು ಮಾಡಬೇಕು, ಕ್ಲೀನ್ ಮಾಡಬೇಕು. ಯಾಕಂದರೆ ಅದಕ್ಕಿಂತ ಮೊದಲು ಏನು ಮಾಡಬೇಕು, ಇದು ಬೇಯಿಸಿದ ಕೂಡಲೇ ನಾವು ಬೇಯಿಸಿ ಹಾಕಿ ಬೇಯಿಸಿ ಹಾಕಿ ಕೂಡಲೇ ನಾವೇನು ಮಾಡಬೇಕು, ಅದನ್ನು ಡೈರೆಕ್ಟ್ ತೆಗೆಯೋದಿಲ್ಲ, ಡೈರೆಕ್ಟ್ ತೆಗೆಯೋದಲ್ಲ. ನಾವು ಫಸ್ಟ್ ಈ ಥರ ಒಂದು ತಟ್ಟೆ ತಗೊಳ್ಬೇಕು, ತಟ್ಟೆ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಡೆಟಾಲನ್ನು ಹಾಕಬೇಕು. ಡೆಟಾಲ್ ಹಾಕಬೇಕು, ಅದಕ್ಕೆ ನೀರು ಹಾಕಬೇಕು. ಒಣಗಿಸಬೇಕು. ಒಣಗಿಸಿದ ನಂತರ ಏನು ಮಾಡಬೇಕಂತ ಹೇಳಿದ್ರೆ ನೀವೊಂದು ನೀಟಾಗಿ
अंदर टाइम हो टेबल तक डायरेक्ट बिजल बिजल रूम इतल रूम रेडी रूम रेडी ना स्वल्प बिजल रूम अंतरिंग वाण अथवा इतना नेर नेर डायरेक्ट बिजल बेड नेर वाण स्वल्प अदा नावे फुलू टेबल नावे कल्स अदा डेटल हाँबिटू ಒಂದು ಬಟ್ಟೆಯಿಂದ ಒರೆಸಬೇಕು ಈ ಥರ ಅದೇ ಬಟ್ಟೆಯಿಂದ ಒರೆಸಬೇಕು ಬಟ್ಟೆ ಯಾಕಂದರೆ ಬಟ್ಟೆಯಿಂದ ಒರೆಸಿ ನೋಡಿ ಒರೆಸ್ಬೇಕು ಕೊರೋನಾ ಕೊರೋನಾ ಬರಬಾರ್ದು ಅಂತ ಬೇರೆ ಫಂಗಸ್ ಬರಬಾರ್ದು ಇದಕ್ಕೆ ಒರೆಸಿದನಂತ ಈ ಥರ ಒಂದು ಶೀಟ್ ತಗೊಳ್ಳಿ ಒಳಗಡೆಯಿಂದ ಕ್ಲೀನ್ ಆಗಿರ್ತದೆ ಒಳಗಡೆಯಿಂದ ಕ್ಲೀನ್ ಆಗಿರ್ತದೆ ಹೊರಗಡೆಯಿಂದ ಬಿದ್ದಿದ್ರು ನಾವು ಕೈಯಿಂದ ಕ್ಲೀನ್ ಆಗಿ ಮಾಡ್ಕೊಂಡಿದ್ದೆ ಸೊ ಅದೇ ನಾವು ನಿನ್ನೆ ಬೇಕಿತ್ತು ಅಂತ
ಕಡಿಮೆ ಆದ್ರೆ ನೀವು ಬಿಸಿ ಮಾಡಿ ತಣ್ಣಗೆ ಮಾಡಿದ ನೀರು ಇದೆ, ಬಿಸಿ ಬಿಸಿ ನೀರಿದೆ, ಅದನ್ನ ಏನ್ ಮಾಡ್ಬೇಕು ಸ್ವಲ್ಪ ಚಿಮಿಸಿ ಸಾಕು. ಜಾಸ್ತಿ ಜಾಸ್ತಿ ಆಗ್ಬಾರ್ದು ಯಾಕಂದ್ರೆ ಅದು ಫುಲ್ಲು ಅದು ಅದ್ರ ಸ್ಪ್ರೆಡ್ ಆಗ್ಲಿಕ್ಕೆ ಇಲ್ಲ, ಮಾಯಿಶ್ಚರ್ ಫುಲ್ ಹೋದ್ರೆ ಅದ್ರ ಸ್ಪ್ರೆಡ್ ಆಗುದಿಲ್ಲ. ಅದರಿಂದ ಈ ರೀತಿ ಅದನ್ನ ತುಂಬಿಸ್ಬೇಕಾಗ್ತದೆ. ಒಂದು 2 ಇಂಚಿನಷ್ಟು ತುಂಬಿಸಿದ್ರೆ ಆಯ್ತು. ಎರಡನೇ ಸಲ ಆಯ್ತು.